ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿಕ. ನಾನು ಇಂದು ನನ್ನ ವಿದ್ಯಾಪೋಷಕ ಕುಟುಂಬದೊಂದಿಗೆ ನನ್ನ ನೆಚ್ಚಿನ ಶಿಕ್ಷಕರು ಎಂಬ ವಿಷಯದ ಕುರಿತು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಮೊದಲಿಗೆ ನನ್ನ ಎಲ್ಲ ವಿದ್ಯಾಪೋಷಕ ಕುಟುಂಬದವರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವ ಹಿನ್ನೆಲೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಭಾರತದ ಉಪರಾಷ್ಟ್ರಪತಿಗಳು ಆದರ್ಶ ಶಿಕ್ಷಕರು ಎಂದೇ ಪ್ರಖ್ಯಾತಿ ಹೊಂದಿದ್ದಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಇದು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ಅದಕ್ಕಾಗಿ ಹಲವಾರು ದೊಡ್ಡ ವ್ಯಕ್ತಿಗಳು ಹೇಳಿದ್ದಾರೆ, ಶಿಕ್ಷಕರ ಎಂಬುದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಒಬ್ಬ ಶಕ್ತಿ ಎಂದೇ ಹೇಳಿದ್ದಾರೆ. ಅದು ಅಕ್ಷರ ಸಹ ನಿಜ. ನಾವು ವಿದ್ಯಾರ್ಥಿಗಳಾದ ಮೇಲೆ ಹಲವಾರು ಅನುಭವಗಳು ನಮಗೆ ಆ ರೀತಿ ಬಂದಿವೆ. ವಿದ್ಯಾರ್ಥಿ ಜೀವನದಲ್ಲಿ ನಿಸ್ವಾರ್ಥ ಸೇವೆಗೈದವರೆಂದರೆ ಅವರು ನಮ್ಮ ಶಿಕ್ಷಕರು. ಈಗ ನಮ್ಮ ನೆಚ್ಚಿನ ಶಿಕ್ಷಕರು ಎಂಬ ವಿಷಯದ ಕುರಿತು ನಾನು ಮಾತನಾಡಬೇಕಾದರೆ ನನಗೆ ತುಂಬಾ ಕಷ್ಟವಾಗುತ್ತದೆ. ಕಾರಣ, ನಾವು ಒಂದು ಬಲಿಷ್ಠವಾದ ಗೋಡೆಯನ್ನ ನೋಡಿ ಈ ಬಲಿಷ್ಠವಾದ ಗೋಡೆ ಮುಖ್ಯವಾಗಿ ನಿಂತಿರುವುದು ಯಾವ ಕಲ್ಲಿನ ಮೇಲೆ ಎಂದು ಪ್ರಶ್ನೆ ಹಾಕಿದಾಗ ಅದಕ್ಕೆ ಉತ್ತರ ಕೊಡುವುದು ತುಂಬಾನೇ ಕಷ್ಟವಾಗುತ್ತದೆ. ಕಾರಣ, ಅದರಲ್ಲಿನ ಯಾವುದೇ ಒಂದು ಕಲ್ಲನ್ನ ತೆಗೆದರೂ ಕೂಡ ಆ ಗೋಡೆ ಎಷ್ಟೇ ಬಲಿಷ್ಠವಾದರೂ ಕೂಡ ಬಿದ್ದು ಹೋಗುತ್ತದೆ. ಏಕೆಂದರೆ ಆ ಗೋಡೆ ನಿಂತಿರುವುದು ಆ ಎಲ್ಲಾ ಬಲಿಷ್ಠವಾದ ಕಲ್ಲುಗಳ ಜೋಡಣೆಯ ಮೇಲೆ. ಅದೇ ರೀತಿ ಯಾವುದೇ ಒಬ್ಬ ವಿದ್ಯಾರ್ಥಿಗಳಿಗೆ ಯಾವ ಶಿಕ್ಷಕರು ನಿನ್ನ ಜೀವನದಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತಾರೆ, ನಿನಗೆ ತುಂಬಾ ಅಚ್ಚುಮೆಚ್ಚು ಎಂದು ಕೇಳಿದರೆ ವಿದ್ಯಾರ್ಥಿಗೆ ಆ ಪ್ರಶ್ನೆಗೆ ಉತ್ತರ ಕೊಡುವುದು ತುಂಬಾನೇ ಕಷ್ಟಕರವಾಗುತ್ತದೆ. ಯಾಕಂದರೆ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಂದಂತಹ ಪ್ರತಿಯೊಬ್ಬ ಶಿಕ್ಷಕರು ನಮ್ಮ ಮೇಲೆ ಹಲವಾರು ಪ್ರಭಾವಗಳನ್ನು ಬೀರುತ್ತಾರೆ. ಅವರಿಂದ ನಾವು ಹಲವಾರು ವಿಷಯಗಳನ್ನ ಕಲಿತಿರುತ್ತೇವೆ. ಆ ಕಾರಣ ಆ ಪ್ರಶ್ನೆಗೆ ಉತ್ತರ ಕೊಡುವುದು ನಮಗೆ ತುಂಬಾನೇ ಕಷ್ಟ. ಈ ವಿಷಯದಲ್ಲಿ ನಾನು ಕೂಡ ಹೊರತಾಗಿಲ್ಲ. ನನ್ನ ವಿದ್ಯಾರ್ಥಿ ಜೀವನದಲ್ಲೂ ಇಲ್ಲಿಯವರೆಗೂ ಹಲವಾರು ಶಿಕ್ಷಕರು ನನ್ನ ಜೀವನದಲ್ಲಿ ಬಂದು ಹೋಗಿದ್ದಾರೆ. ನಾನು ಅವರಿಂದ ಹಲವಾರು ಅನುಭವಗಳನ್ನು ಪಡೆದುಕೊಂಡಿದ್ದೇನೆ. ಅವರು ನನ್ನ ವೈಯಕ್ತಿಕ ಜೀವನದ ಮೇಲೂ ಕೂಡ ಹಲವಾರು ಪ್ರಭಾವಗಳನ್ನ ಬೀರಿದ್ದಾರೆ. ಆ ಕಾರಣ ನನ್ನ ಜೀವನದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಬಂದಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಇಂದು ನಾನು ನನ್ನ ಮನಸಾರೆ ಅಭಿನಂದನೆಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಆದರೆ ಇಂದು ಅನಿವಾರ್ಯ ಕಾರಣ ನಮಗೆ ಕೊಟ್ಟಿರುವ ವಿಷಯ ನನ್ನ ನೆಚ್ಚಿನ ಶಿಕ್ಷಕರು. ಆ ಕಾರಣ ನನ್ನ ಜೀವನದ ಮೇಲೆ, ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನನಗೆ ಹಲವಾರು ವಿಷಯಗಳನ್ನು ನಾನು ಕಲಿತಂತಹ ಗುರುಗಳೆಂದರೆ ಅವರು ಎ.ಜೆ. ಪಾಟೀಲ್ ಸರ್. ನನ್ನ ಜೀವನದಲ್ಲಿ ಅವರು ಬಂದಂಥದ್ದು, ನಾನು 9ನೇ ತರಗತಿಯಲ್ಲಿದ್ದಾಗ ನಾನು ಇಂಗ್ಲಿಷ್ ತರಬೇತಿ ಪಡೆಯಲು ಅವರ ಹತ್ತಿರ ಹೋಗುತ್ತಿದ್ದೆ. ಅವರು ನನ್ನ ಜೀವನದ ಮೇಲೆ ತುಂಬಾನೇ ಪ್ರಭಾವವನ್ನು ಬೀರಿದ್ದಾರೆ. ನಾನು ಕೇವಲ ಅವರ ಜೊತೆ ಕಳೆದದ್ದು 54 ದಿನಗಳು ಮಾತ್ರ. ಆದರೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರವಲ್ಲ, ನನ್ನ ಇಡೀ ಜೀವನದಲ್ಲಿ ಆ 54 ದಿನಗಳನ್ನು ನಾನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು. ಏಕೆಂದರೆ ಅವು ನನಗೆ ಅಷ್ಟೊಂದು ಪಾಠಗಳನ್ನು ಕಲಿಸಿವೆ. ನನಗೆ ಇಂಗ್ಲಿಷ್ ಎಂಬುದು ತುಂಬ ಕಠಿಣಕರವಾದ ವಿಷಯವಾಗಿತ್ತು. ಆದರೆ ನನಗೆ ಇಂದು ಇಂಗ್ಲಿಷ್ ಒಂದು ಸ್ವಲ್ಪ ಸುಲಭ ಅಂತ ಅನಿಸ್ತಾ ಇದ್ರೆ ಅದು ಎ.ಜೆ. ಪಾಟೀಲ್ ಸರ್ ಅವರ ಒಂದು ಪಾಠವನ್ನು ಕಲಿತದ್ದರಿಂದ. ನಾನು ಅವರ ಬಳಿಗೆ ಮುಂಜಾನೆ 8 ಗಂಟೆಯಿಂದ ಹಿಡಿದು 6 ಗಂಟೆಯವರೆಗೆ ಕ್ಲಾಸ್ಗೆ ಹೋಗುತ್ತಿದ್ದೆ. ಆ ಒಂದು ಕ್ಷಣಗಳು ನನ್ನ ಜೀವನದಲ್ಲೇ ಮರೆಯಲಾಗದು. ಅವರ ಪಾಠವನ್ನು ಕೇಳ್ತಾ ಇದ್ರೆ ನಾವು ಮನೆಯನ್ನೇ ಕೂಡ ನಮ್ಮ ಎಲ್ಲ ಭಾವನೆಗಳನ್ನ ಮರೆತು ಅವರ ಪಾಠದಲ್ಲಿ ಲೀನವಾಗುತ್ತಿದ್ದೆವು. ಅಷ್ಟು ಚೆನ್ನಾಗಿ ಅವರು ನಮಗೆ ಪಾಠ ಬೋಧನೆಯನ್ನ ಮಾಡುತ್ತಿದ್ದರು. ಅಲ್ಲದೆ ನಾನು ಅವರಿಂದ ಮುಖ್ಯವಾಗಿ ಕಲಿತಂತಹ ಒಂದು ವಿಷಯವೆಂದರೆ ಸಿಂಪ್ಲಿಸಿಟಿ, ಅಂದರೆ ಸರಳತೆ. ಅವರು ಸುಮಾರು 60,000 ರೂಪಾಯಿಗಳ ವೇತನವನ್ನ ಪಡೆಯುತ್ತಿದ್ದರು ಕೂಡ ಅವರು ಧರಿಸುತ್ತಿದ್ದದ್ದು ಪ್ಯಾರಾಗಾನ್ ಚಪ್ಪಲ್, ಹಾಗೆ ಬಳಸುತ್ತಿದ್ದದ್ದು ಕೀಪ್ಯಾಡ್ ಮೊಬೈಲ್. ಇದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅಂದೇ ನಾನು ತಿಳಿದುಕೊಂಡೆ, ಸರಳತೆಯ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವುದು ಯಾವುದೂ ಅಲ್ಲ, ಅದು ಸರಳತೆ. ಆ ಕಾರಣದಿಂದ ನಾನು ಅವರಿಂದ ಕಲಿತಂತಹ ಮುಖ್ಯ ವಿಷಯವೆಂದರೆ ಸರಳತೆ. ಇನ್ನೊಂದು ಟೈಮ್ ಸೆನ್ಸ್. ಅವರು 54 ದಿನಗಳ ಕಾಲ ನಾನು ಅವರಿಂದ ಬೋಧನೆ ಪಡೆದರೂ ಕೂಡ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತಿದ್ದು ಕರೆಕ್ಟ್ 8:15 ಗಂಟೆಗೆ. ಅವರು ಒಂದು ದಿನಾನು ಕೂಡ 8:15 ಬಿಟ್ಟು ಒಂದು ಸ್ವಲ್ಪ ಲೇಟ್ ಮಾಡಿ ಬರ್ತಿರ್ಕಿಲ್ಲ, ಜಲ್ದಿನೂ ಬರ್ತಿರ್ಕಿಲ್ಲ, ಕರೆಕ್ಟ್ 8:15ಕ್ಕಂದ್ರೆ ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡುತ್ತಿದ್ದರು. ಹಾಗೆ ಕರೆಕ್ಟ್ 6 ಗಂಟೆಗೆ ನಮ್ಮ ಕ್ಲಾಸನ್ನು ಬಿಡುತ್ತಿದ್ದರು. ಒಂದು ನಿಮಿಷವನ್ನು ಕೂಡ ಕ್ಲಾಸ್ನಲ್ಲಿ ವೇಸ್ಟ್ ಮಾಡುತ್ತಿರಲಿಲ್ಲ. ಹಾಗಾಗಿ ನಾನು ಅವರಿಂದ ಮುಖ್ಯವಾಗಿ ಸರಳತೆ ಮತ್ತು ಟೈಮ್ ಸೆನ್ಸನ್ನು ಕಲಿತಿದ್ದೇನೆ. ಅವರು ನನ್ನ ಜೀವನದ ಮೇಲೆ ಹಲವಾರು ಪ್ರಭಾವಗಳನ್ನು ಬೀರುತ್ತಿದ್ದಾರೆ. ನನಗೆ ಸ್ಟೇಜ್ ಕರೇಜ್ ಎನ್ನುವುದು ಒಂದು ಸ್ವಲ್ಪವೂ ಇದ್ದಿರಲಿಲ್ಲ. ಆದರೆ ನಾನು ಇಂದು ಎಂಥ ವಿಷಯವನ್ನು ಕೊಟ್ಟರೂ ಕೂಡ ನಿರ್ಗಳವಾಗಿ ಮಾತನಾಡುತ್ತಿದ್ದೇನೆಂದರೆ ಅದು ಅವರ ಪಾಠ ಬೋಧನೆಯಿಂದ ಮಾತ್ರ ಸಾಧ್ಯವಾಗಿದೆ ಎಂದು ಹೇಳುತ್ತಾ ನನ್ನ ನೆಚ್ಚಿನ ಶಿಕ್ಷಕರಾದ ಎ.ಜೆ. ಪಾಟೀಲ್ ಸರ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 4 ಮಾತುಗಳನ್ನು ಆಲಿಸಿದಂತಹ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್.